Hello everyone, welcome back to our channel KIRANVEENA'S Vlogs. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಿರಣ್ವೀನಾಸ್ ಲಾಗ್ಸ್. ಇವತ್ತು ಒಂದು ಬ್ರೇಕ್ಫಾಸ್ಟ್ ಲಾಗ್ ಆಗೋದೈತಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಬರೋಣ, ನಡೀರಿ. ಈ ಒಂದು ರೆಸ್ಟೋರೆಂಟ್ ಒಳಗೆ ನಾಟ್ ಓನ್ಲಿ ಬ್ರೇಕ್ಫಾಸ್ಟ್, ನಿಮಗೆ ಲಂಚ್ ಮತ್ತು ಡಿನ್ನರ್ ಕೂಡ ಸಿಗಾಕತ್ತೈತಿ. ಈ ಒಂದು ರೆಸ್ಟೋರೆಂಟ್ ಹೊಸದಾಗಿ ನಮ್ಮ ಬೆಳಗಾವಿ ಒಳಗೆ ಓಪನ್ ಆಗೈತಿ. ನಾವು ಇವತ್ತು ಬಂದಿದ್ದು ಪಂಚಾಮೃತ್ ಶುದ್ಧ ಸಸ್ಯಾಹಾರಿ ರೆಸ್ಟೋರೆಂಟ್ ಅಥವಾ ಪಂಚಾಮೃತ್ ಪ್ಯೂರ್ ವೆಜ್ ಎ ಸಿ ರೆಸ್ಟೋರೆಂಟಿಗೆ ಬಂದೀವಿ. ಈ ಒಂದು ಪಂಚಾಮೃತ್ ರೆಸ್ಟೋರೆಂಟ್ ಇರೋದು ನೆಹರು ನಗರ್ ಬೆಳಗಾವಿ. ಇಲ್ಲಿ ಬೋರ್ಡ್ ಮೇಲೆ ನೋಡ್ಬೋದು ಟುಡೇ ಸ್ಪೆಷಲ್ ಅಂತ ಬರೆದು ಹಚ್ಚಿದ್ದಾರೆ. ಇಲ್ಲಿ ನಾಟ್ ಓನ್ಲಿ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಅದ್ರ ಜೊತೆ ನಿಮಗೆ ಚಾಟ್ಸ್ ಕೂಡ ಸಿಗಾಕತೈತಿ. ಸೊ ಆಂಬಿಯನ್ಸ್ ಅಂತೂ ಭಾಳ ವೆಲ್ಕಮಿಂಗ್ ಆಗೈತಿ. ನೋಡ್ಬೋದು ನೀವು ಇವೆಲ್ಲ ಹೆಸರು ಓದ್ಕೊತ ಹೋದ್ರೂ ಏನು ತಿನ್ನಲಿ ಏನು ಬಿಡಲಿ ಅನಿಸ್ತೈತಿ. ಇಲ್ಲಿ ಒಳಗಡೆ 2-3 ಸೆಕ್ಷನ್ ಮಾಡಿದಾರಂತ ಹೇಳ್ಬೋದು. ಒಂದು ಸೆಲ್ಫ್ ಸರ್ವಿಸ್ ಸೆಕ್ಷನ್ ಬೇರೆ ಇದೆ, ಆಮೇಲೆ ಅಲ್ಲಿ ಒಳಗಡೆ ನಿಮ್ಗೆ ಎ ಸಿ ಆ್ಯಂಡ್ ನಾನ್ ಎ ಸಿ ಹಾಲ್ ಬೇರೆ ಬೇರೆ ಮಾಡಿದರು. ಈ ಪಂಚಾಮೃತ್ ಹೋಟೆಲ್ದು ಮೆನ್ಯು ನೋಡ್ಬೋದು ನೀವು. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ಅದ್ರ ಜೊತೆ ನಿಮಗೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇರ್ಬೋದು, ಚಾಟ್ಸ್ ಇರ್ಬೋದು, ಇದೆಲ್ಲ ಸಿಗ್ತೈತಿ. ಆ್ಯಂಡ್ ಇವರು ಪಾರ್ಟಿ ಆರ್ಡರ್ ಕೂಡ ತಗೋತಾರೆ, ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಕೊಡಾಕತ್ತಾರು. ನಾವು ಫಸ್ಟ್ ಇಲ್ಲಿ ಆರ್ಡರ್ ಕೊಟ್ಟಿದ್ದು ಪುರಿ ಕುರ್ಮ. ಪುರಿ ಕುರ್ಮ ಈ ಥರ ಕೊಟ್ಟಾರ, ಬಿಸಿ ಬಿಸಿ ಇದ್ದು 4 ಪುರಿ, ಆಮೇಲೆ ಅದ್ರ ಜೊತೆ ಕುರ್ಮ ಮತ್ತು ಒಂದು ವಾಟಿ ಚಟ್ನಿ ಕೊಟ್ಟಾರ. ಸೊ ನಾನಂತೂ ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಪುರಿ ಕುರ್ಮ ಪ್ರೈಸ್ ಬಂದುಬಿಟ್ಟು 70 rupees ಪರ್ ಪ್ಲೇಟ್. ಪುರಿದ ಟೇಸ್ಟ್ ಬಂದುಬಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಇತ್ತು, ಅದ್ರ ಜೊತೆ ಸಾಫ್ಟ್ನೆಸ್ ಕೂಡ ಇತ್ತು. ಚಟ್ನಿ ಸ್ವಲ್ಪ ಸಪ್ಪಗಿತ್ತಂತ ಅನಿಸಿತ್ತು ನನಗೆ, ನಮಗೆ ಸ್ವಲ್ಪ ಖಾರ ಇದ್ರೆ ಚಲೋ ಅನಿಸ್ತೈತಿ. ಆ್ಯಂಡ್ ಕುರ್ಮಾ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಕುರ್ಮಾ ಟ್ರೈ ಮಾಡಿರಿ ಇಲ್ಲಿ ಹೋದ್ರಂದ್ರೆ ನೀವು, ಭಾಳ ಅಂದ್ರೆ ಭಾಳ ಬೆಸ್ಟ್ ಕೊಟ್ಟಿದ್ರು. ಅದೊಂದು ಟೇಸ್ಟನ್ನು ಬೇರೆ ಇತ್ತು ಪುರಿ ಕುರ್ಮಾ. ಸೊ ಓವರಾಲ್ ನಂಗಂತೂ ಲೈಕ್ ಆಯಿತು, ಬಟ್ ಚಟ್ನಿ ಸ್ವಲ್ಪ ಖಾರ ಇರಬೇಕಿತ್ತು ಅನಿಸಿತ್ತು. ಪಂಚಾಮೃತ್ ರೆಸ್ಟೋರೆಂಟ್ದು ಸರ್ವಿಸು, ಕ್ಲೀನ್ಲಿನೆಸ್ಸು ಮತ್ತು ಆ್ಯಂಬಿಯನ್ಸು ಭಾಳ ಲೈಕ್ ಆಯ್ತು ನಂಗೆ. ಅದೊಂದು ಸೆಪ್ರೇಟ್ ಸೆಕ್ಷನ್ ಮಾಡಿರೋದ್ರಿಂದ ಎಲ್ಲರೂ ಕಂಫರ್ಟೇಬಲ್ ಆಗಿ ಹೊಕ್ಕೊಂತು ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಮಾಡ್ಬೋದು. ಸೊ ನಾವು ಪುರಿ ತಿಂದಾದ ಕೂಡಲೇ ನೆಕ್ಸ್ಟ್ ಆರ್ಡರ್ ಕೊಟ್ಟಿದ್ದು ಟೊಮ್ಯಾಟೊ ಆಮ್ಲೆಟ್. ಟೊಮ್ಯಾಟೊ ಆಮ್ಲೆಟ್ ಭಾಳ ದಿವಸ ತಿಂದಿರಲಿಲ್ಲ. ಸೊ ನೋಡೋಣ ಟೇಸ್ಟ್ ಯಾವ ರೀತಿ ಕೊಡ್ತಾರಂತ ಆರ್ಡರ್ ಕೊಟ್ಟಿದ್ದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 75 rupees. ಇದ್ರ ಜೊತೆ ಚಟ್ನಿ ಸಾಂಬಾರು ಕೊಡ್ತಾರೆ. ಸಾಂಬಾರದ ಟೇಸ್ಟ್ ಮಸ್ತಿತ್ತು, ಗಟ್ಟಿ ಇತ್ತು. ಆ್ಯಂಡ್ ಚಟ್ನಿ ಸ್ವಲ್ಪ ಸಪ್ಪಗಿತ್ತು. ಸೊ ಟೊಮ್ಯಾಟೊ ಆಮ್ಲೆಟು ಬಿಸಿ ಬಿಸಿದು ಕೊಟ್ಟಿದ್ರು. ಸೊ ಅದ್ರ ಅದು ಒಂದ್ಸಲ ಒಂಥರ ಕ್ರಿಸ್ಪಿನೆಸ್ ಬಂದಿತ್ತು, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು. ಸೊ ಓವರಾಲ್ ನಂಗಂತೂ ಬ್ರೇಕ್ಫಾಸ್ಟ್ ಚಲೋ ಆಯ್ತಂತ ಅನಿಸಿತ್ತು. ಸೊ ಇನ್ನೂ ಯಾರಾದರೂ ನೀವು ಪಂಚಾಮೃತ ಹೋಟೆಲ್ ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿರಿ. ಪುರಿ ಕುರ್ಮಾ, ಟೊಮ್ಯಾಟೊ ಆಮ್ಲೆಟ್ ಎರಡು ತಿಂದಾದ ಕೂಡಲೇ ನಾವು ಅಲ್ಲಿ ಟೀ ತೊಗೊಂಡ್ವಿ, ಟೀ ಕೂಡ ಚಲೋ ಇತ್ತು. ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡುತ್ತಾನೆ, ಕಾರಣ ನಮ್ಮ ಜೀವನ ಹಾಳಾಗದಿರಲಿ ಅಂತ. ಸೊ ಚಿಂತಿಸಬೇಡಿ. ಈ ಒಂದು ವಾಕ್ಯದ ಜೊತೆ ನಮ್ಮ ಈ ಲಾಗನ್ನು ಇಲ್ಲೇ ಮುಗಿಸಕತ್ತೇವೆ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ವಿಡಿಯೋನ ಶೇರ್ ಮಾಡಿರಿ, ಆದಷ್ಟು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಒಳಗೆ ಬೆಟ್ಟಾಗೂ. ಬಾಯ್.